ನಮಸ್ಕಾರ, ಪ್ರೈಸ್ ದ ಲಾರ್ಡ್. ದೇವರಾತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಬನ್ನಿ, ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಆದಿಕಾಂಡ 4:7. ಒಂದು ಸಣ್ಣ ವಾಕ್ಯ, ಅದು ತುಂಬ ಶ್ರೇಷ್ಠವಾದ ಒಂದು ವಾಕ್ಯವಾಗಿದೆ. ಪ್ರಿಯರೇ, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಇದು ಸತ್ಯವೇದದಲ್ಲಿ ಈ ಒಂದು ವಾಕ್ಯ ಎಷ್ಟೊಂದು ಸತ್ಯವಾಗಿದೆ ಅಲ್ವಾ? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಹೌದು ಪ್ರಿಯರೇ, ನಾವು ನಿಜವಾಗಲಿ ಒಳ್ಳೆ ಕೆಲಸ ಮಾಡಿದರೆ ದೇವರು ನಮ್ಮ ತಲೆಯನ್ನು ಎತ್ತುವ ಹಾಗೆ ಮಾಡ್ತಾನೆ, ನಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾನೆ. ನಾವಿರುವಂತಹ ಒಂದು ಬಡತನದಲ್ಲಿ, ನಾವು ಇರುವಂತಹ ಕಷ್ಟದಲ್ಲಿ, ನಾವು ಇರುವಂಥ ದುಃಖದಲ್ಲಿ, ಹೀನವಾದ ಸ್ಥಿತಿಯಲ್ಲಿ, ಬಲವೀನವಾದ ಸ್ಥಳ ಅಂದರೆ ಸ್ಥಿತಿಯಲ್ಲಿ ಇರುವುದೇ ಆದ್ರೂ ನಾವು ಒಳ್ಳೆ ಕೆಲಸ ಮಾಡುವಾಗ ಖಂಡಿತ ನಮ್ಮನ್ನು ಅದೇ ಸ್ಥಿತಿಯಲ್ಲಿ ಕೊಳೆಯೋಕೆ ದೇವರು ಬಿಡುವುದಿಲ್ಲ. ಪ್ರಿಯರೇ, ನಮ್ಮನ್ನು ಮೇಲೆ ಕೆತ್ತೇ ಎತ್ತಾನೆ, ನಮ್ಮನ್ನು ಒಂದು ಸ್ಥಾನದಲ್ಲಿ, ಒಳ್ಳೆಯ ಒಂದು ಸ್ಥಾನದಲ್ಲಿ ದೇವರು ಇಡ್ತಾನೆ. ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಒಳ್ಳೆ ಕೆಲಸ ಮಾಡಿದ್ರೇ ಪ್ರಿಯರೇ ನಮ್ಮ ತಲೆ ಎತ್ತಲ್ಪಡುವುದು. ಮೋಸದಿಂದ ಕೂಡ ಅನೇಕರು ಚೆನ್ನಾಗಿರ್ತಾರೆ, ಉತ್ತಮ ಸ್ಥಿತಿಯಲ್ಲಿ ಇರ್ತಾರೆ, ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಆಗ್ತಾರೆ. ಆದರೆ ಅದು ಮೋಸದಿಂದ ಬಂದದ್ದು, ಅದು ಶಾಶ್ವತವಾಗಿರುವುದಿಲ್ಲ. ಆದರೆ ನಾವು ಮಾಡುವ ಒಳ್ಳೆ ಕೆಲಸದಿಂದ ದೇವರು ನಮ್ಮನ್ನು ತಲೆ ಎತ್ತಲ್ಪಡುವ ಹಾಗೆ ಮಾಡ್ತಾನೆ. ಯಾರ ಮುಂದೆ ನಾವು ಏನದು ನಾಚಿಕೆ ಪಟ್ಟು ಹೋಗದೆ, ಆಶಾಭಂಗ ಪಡದ ಹಾಗೆಯೂ, ತಲೆ ಬಗ್ಗಿಸದ ಹಾಗೆ ದೇವರು ಯಾವಾಗಲೂ ನಮ್ಮ ತಲೆಯನ್ನು ಮೇಲಕ್ಕೆ ಎತ್ತುವನಾಗಿದ್ದಾನೆ. ದೇವರು ಹೇಳಿದ್ದಾನೆ, ನಿನ್ನನ್ನು ಬಾಲವನ್ನಾಗಿ ಮಾಡದೆ ತಲೆಯನ್ನಾಗಿ ಮಾಡ್ತೇನೆ. ಯಾವಾಗಲೂ ನಮ್ಮನ್ನು ದೇವರು ತಲೆಯಾಗಿ ಮಾಡ್ತಾನೆ, ನಮ್ಮನ್ನು ಉತ್ತಮ ಸ್ಥಿತಿಯಲ್ಲಿ ನಮ್ಮನ್ನು ಇಡ್ತಾನೆ. ನಮ್ಮ ಕುಟುಂಬವನ್ನು, ನಮ್ಮ ಕುಟುಂಬದಲ್ಲಿರುವವರನ್ನು, ಮಕ್ಕಳನ್ನು ಉತ್ತಮ ಸ್ಥಿತಿಯಲ್ಲಿ, ಒಳ್ಳೆ ಕೆಲಸದಲ್ಲಿ, ಅವ್ರ ಫ್ಯಾಮ್ಲಿಗಳಲ್ಲಿ ಸೆಟ್ಲಾಗಿ ಚೆನ್ನಾಗಿರೋ ಹಾಗೆ, ನಾವು ಒಳ್ಳೆ ಒಂದು ಮನೆ ಕಟ್ಟಿಕೊಂಡು ಒಂದು ಸಂತೋಷದಿಂದ ನಮಗಿರೋದ್ರಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವುದಂದು ಪರೋಪಕಾರ ಮಾಡುತ್ತಾ, ಆಮೇಲೆ ಧರ್ಮ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದರೆ, ಮತ್ತು ನಾವು ವಿಧಿಯವರನ್ನು, ಬಡವರನ್ನು, ನಿರ್ಗತಿಕರನ್ನು ನಾವು ಸಂತೈಸಬೇಕು, ಮತ್ತು ಸಮಾಧಾನ ಪಡಿಸಬೇಕು. ನಮ್ಮ ಕೈಲಾದದ್ದನ್ನು ನಾವು ಉಪಕಾರವನ್ನು ನಾವು ಮಾಡುವಾಗ ಖಂಡಿತ ದೇವರು ಈ ವಾಕ್ಯದಂತೆ ನಮ್ಮನ್ನು ನಡೆಸ್ತಾರೆ. ಪ್ರೇರೆ ದೇವರು ಈ ವಾಕ್ಯವನ್ನು ಆದಿಕಾಂಡ 4:7 ಯಾರನ್ನು ಕುರಿತು ಹೇಳ್ತಾ ಇದ್ದಾರೆ ಅಂದರೆ, ಕಾಯನನಿಗೆ ದೇವರು ಹೇಳುವ ಈ ಮಾತಾಗಿದೆ. ಪ್ರೇರೆ ಯಾಕೆ ಈ ಮಾತು ಕಾಯಿನನ ಕುರಿತು ಹೇಳ್ತಾ ಇದ್ದಾನೆ ಅಂದರೆ, ಕಾಯಿನನು ಏನು ಮಾಡ್ದ, ಅವನ ಒಂದು ಬೆಳೆದ ಬೆಳೆಯಲ್ಲಿ ಅವನು ಏನು ಮಾಡ್ದ, ಕೆಲವನ್ನು ತಂದು ದೇವರಿಗೆ ಸಮರ್ಪಿಸಿದ. ಆದರೆ ಅವನ ತಮ್ಮನಾದ ಏಬೆಲನ ಏನು ಮಾಡ್ದ, ಮೊದಲ ಒಂದು ಚೊಚ್ಚಲ ಕುರಿಯನ್ನು ದೇವರಿಗೆ ಯಜ್ಞ ಹೋಮವಾಗಿ ಅರ್ಪಿಸಿದನು. ಮೊದಲನೇ ಸ್ಥಾನ, ಮೊದಲನೇದು ದೇವರಿಗೆ ಕೊಟ್ಟನು. ಅವನ ಒಂದು ಕಾಣಿಕೆಯನ್ನು ದೇವರು ಮೆಚ್ಚಿದನು. ಹಾಗೆ ಮೆಚ್ಚುವಾಗ ಕಾಯಿನನಿಗೇನಾಯಿತು, ತಮ್ಮನ ಮೇಲೆ ಕೋಪ ಬಂತು, ಅಸೂಹೆ ಆಯಿತು. ಅದನ್ನು ನೋಡಿ ದೇವರು ಹೇಳ್ತಾ ಇದ್ದಾನೆ, ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ ಎಂದು. ಸೊ ಇಲ್ಲದಿದ್ದರೆ ಏನಾಗ್ತದೆ ಹೇಳಿ, ಇಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಬೇಕೆಂದು ಬಾಗಿಲಲ್ಲಿ ಹೊಂಚು ಹಾಕಿಕೊಂಡಿರುವುದಂತೆ. ಸೊ ಇದೇ ರೀತಿಯಲ್ಲಿ ಪ್ರೇರೆ, ನಾವು ಒಳ್ಳೆಯದು ಮಾಡದಿದ್ದರೆ ನಾವು ಪಾಪಕ್ಕೆ ದಾಸರಾಗಿಬಿಡ್ತೇವೆ. ಪಾಪ ಅನ್ನೋದು ಬಾಗಿಲಲ್ಲಿ ಕಾದಿರುತ್ತದಂತೆ. ಯಾವಾಗಲೂ ನಾವು ಒಳ್ಳೆಯದನ್ನೇ ಮಾಡಬೇಕು. ಒಂದು ಸಹಾಯ, ಕರುಣೆ, ಇವೆಲ್ಲ ಒಳ್ಳೆಯದೇ, ಅರ್ಥ ಆಯಿತಾ? ಒಬ್ಬರಿಗೆ ಮತ್ತು ನಮ್ಮಲ್ಲಿ ಯಾವುದೇ ಒಂದು ಕೆಟ್ಟ ಗುಣಗಳು ಇಟ್ಕೊಳ್ಬಾರ್ದು. ಬೇರೆಯವರಿಗೆ ನಮ್ಮಿಂದ ಯಾವುದೇ ಒಂದು ತೊಂದರೆ ಆಗಬಾರ್ದು. ಬೇರೆಯವರನ್ನು ನಾವು ಅಸೂಯೆ ಆಗಿ, ಕೆಟ್ಟದಾಗಿ ನಾವು ನೋಡಬಾರ್ದು, ಕೆಟ್ಟದ್ದು ಮಾಡಬಾರ್ದು. ಕೊಲೆ ಮತ್ತು ಪ್ರತಿಯೊಂದು ದೇವರಿಗೆ ಇಷ್ಟವಾಗದೇ ಇರುವಂಥ ಎಲ್ಲ ಒಂದು ಕೆಟ್ಟ ಕೆಲಸಗಳನ್ನು ನಾವು ಮಾಡದೇ ಇದ್ದಾಗ, ಮತ್ತು ಒಳ್ಳೆ ಕೆಲಸಗಳನ್ನು ನಾವು ಪ್ರತಿಯೊಂದರಲ್ಲಿ ನಮ್ಮ ಮನಸ್ಸು ಕೂಡ ನಾವು ಕಂಟ್ರೋಲಾಗಿ ಇಟ್ಕೊಂಡು ನಾವು ಒಳ್ಳೆಯದನ್ನೇ ನಾವು ಮತ್ತೊಬ್ಬರಿಗೆ ಆಶಿಸಬೇಕು. ಮತ್ತು ಯಾವಾಗಲೂ ನಾವು ಒಳ್ಳೆಯವರಾಗಿ ಪರೋಪಕಾರವನ್ನು ನಾವು ಮಾಡುವಾಗ, ನಮ್ಮ ಕೈಲಿದ್ದ ಉಪಕಾರವನ್ನು ನಮ್ಮ ಕೈಲಿ ಆಗದಾಗ, ಅಂದರೆ ಉಪಕಾರವನ್ನು ಅದನ್ನೇ ಜ್ಞಾನೋಕ್ತಿಗಳು 3:27 ನಾವು ನೋಡ್ತೇವೆ. ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರೆಗೆ ಅದನ್ನು ತಪ್ಪಿಸಬೇಡ ಅಂತ. ನಾವು ಯಾರಿಗೆ ಉಪಕಾರ ನಾವು ಮಾಡಬೇಕೆಂದು ಕೈಲಾಗುತ್ತೆ, ನಮ್ಮ ಕೈಲಿ ಬಲ ಇದೆ, ಸೊ ಯಾರಿಗೆ ನಾವು ಮಾಡಲಿಕ್ಕೆ ಹೋಗ್ತಾ ಇದ್ದೀವೋ ಅವರಿಗೆ, ಅಂದರೆ ಅವ್ರಿಗೆ ಅವಶ್ಯಕತೆ ಇದೆ, ನಮ್ಮ ಸಹಾಯ ಅವಶ್ಯಕತೆ ಅವ್ರಿಗಿದ್ದಾಗ ನಾವು ಅದನ್ನು ಮಾಡಬೇಕು, ತಪ್ಪಿಸಬಾರದು. ನಮ್ಮ ಕೈಲಿ ಸಾಧ್ಯ ಇದೆ. ಮತ್ತೊಬ್ಬರು ಕಷ್ಟದಲ್ಲಿದ್ದಾರೆ, ಅವರಿಗೆ ನಿಜವಾಗಲೂ ಅವಶ್ಯಕತೆ ಇದ್ದಾಗ ನಾವು ಸಹಾಯ ಮಾಡದೆ ಹೋದರೆ ಖಂಡಿತ ದೇವರು
ನಮ್ಮನ್ನು ಖಂಡಿತ ನಮ್ಮನ್ನು ಒಂದು ತಲೆ ಎತ್ತಕ್ಕೆ ಬಿಡುವುದಿಲ್ಲ. ಯಾವಾಗಲೂ ನಾವು ಇನ್ನೊಬ್ಬರ ಮುಂದೆ ನಾವು ಚೀಪಾಗಿಬಿಡ್ತೇವೆ. ಖಂಡಿತ ನಮಗೆ ಕಷ್ಟಗಳು ಬರ್ತವೆ, ನೋವುಗಳು, ದುಃಖಗಳು. ಯಾವಾಗಲೂ ಆ ರೀತಿಯಲ್ಲಿ ನಾವು ತಲೆ ತಗ್ಗಿಸಲ್ಪಡ್ಬೋದು, ಅವಮಾನ ಆಗ್ತದೆ ಬೇರೆಯವ್ರ ಮುಂದೆ, ಆ ರೀತಿ ಆಗ್ಬೋದು. ಸೊ ಉಪಕಾರ ಮಾಡುವುದಕ್ಕೆ ನಮ್ಮ ಕೈಲಿ ಆದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬಾರದಂತೆ ಪ್ರೇರೆ. ಸೊ ಎಷ್ಟೊಂದು ಒಳ್ಳೆಯ ವಾಕ್ಯಗಳಿದೆಯಲ್ಲ. ನಾವು ಯಾರೇ ಆಗಲಿ, ಸೇವಕರನ್ನಾಗಲಿ, ಮತ್ತು ಯಾರೇ ಕಷ್ಟದಲ್ಲಿ, ವಿಧವೆಯರ ಆಗಿರಲಿ, ಮತ್ತು ದಿಕ್ಕೆಟ್ಟವರು, ಅನಾಥರು, ಅನಾಥ ಮಕ್ಕಳು, ಯಾರೇ ಆಗಲಿ, ಸೊ ನಾವು ಪರೋಪಕಾರವನ್ನು ಮಾಡುವುದನ್ನು ನಾವು ಕಲಿಯಬೇಕು. ಒಳ್ಳೆಯದನ್ನು ಮಾಡಬೇಕು, ಯಾರಿಗೂ ಕೆಟ್ಟದ್ದನ್ನು ಮಾಡಬಾರ್ದು. ಯಾರಾದರೂ ಒಂದು ರಸ್ತೆಯಲ್ಲಿ ಬಿದ್ದಿದ್ರೂ ನಾವು ಅವ್ರನ್ನ ಕರಿಕರ ತೋರಿಸಿ ಅವ್ರಿಗೆ ಏನಾದರೂ ಸಹಾಯ ಬೇಕಾ ಎಂದು ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಸಹಾಯ ಮಾಡುವಾಗ ದೇವರು ನಮ್ಮನ್ನು ಮೇಲಿನಿಂದ ನೋಡುವವನಾಗಿದ್ದಾನೆ. ಪ್ರೇರೆ ಅದಕ್ಕೆ ತಕ್ಕ ಒಂದು ಒಳ್ಳೆಯ ಪ್ರತಿಫಲವನ್ನು ದೇವರು ನಮ್ಮನ್ನು ಕೊಡುವನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಹೇಳೋಣ. ಒಳ್ಳೆಯ ವಾಕ್ಯದಂತೆ ನಮ್ಮನ್ನು ಕೂಡ ನಾವು ಒಳ್ಳೆಯ ಕೆಲಸ ಮಾಡಿ ಮತ್ತು ನಮ್ಮ ತಲೆ ಎತ್ತಲ್ಪಡುವ ಹಾಗೆ ಸಮಾಜದಲ್ಲಿ ದೇವರು ಸಹಾಯ ಮಾಡಲಿ. ನಾವು ಒಳ್ಳೆಯ ಕೆಲಸನೇ ಮಾಡೋಣ, ದೇವರು ಖಂಡಿತ ನಮ್ಮನ್ನು ಕೈ ಬಿಡುವುದಿಲ್ಲ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಸ್ತೋತ್ರ ಅಪ್ಪ ದೇವರೇ. ಅಪ್ಪ, ಒಳ್ಳೆಯ ಕೆಲಸವನ್ನು ಮಾಡಿದಾಗ ನಮ್ಮ ತಲೆ ಎತ್ತಲ್ಪಡುವುದೆಂದು ನೀನು ವಾಕ್ಯ ನಮಗೆ ಬೋಧಿಸುವಾಗ ಸ್ವಾಮಿ ಅಪ್ಪ ಕರ್ತನೆ, ಎಲ್ಲ ಕರ್ತನೆ ವಿಧವಾದ ಒಳ್ಳೆಯ ಕೆಲಸಗಳನ್ನು ದೇವರೇ ಒಳ್ಳೆಯದನ್ನು ಇತರರಿಗೆ ಮಾಡುವಂತೆ, ನಾವು ಒಳ್ಳೆಯವರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ ಸ್ವಾಮಿ ದೇವರೇ. ಅದು ಹೊಂದತಕ್ಕವರೆಗೆ ನಮ್ಮ ಕೈಲಾದಾಗ ಸ್ವಾಮಿ ಅದನ್ನು ತಪ್ಪಿಸಬಾರ್ದೆಂದು ನೀನು ವಾಕ್ಯ ಹೇಳಿದಂತೆ ಸ್ವಾಮಿ ನಮ್ಮ ಕೈಲಾದಾಗ ಉಪಕಾರವನ್ನು ಮಾಡಲಿಕ್ಕೆ ನಮ್ಮ ಅಪ್ಪ ಒಬ್ಬೊಬ್ಬರಿಗೂ ನೀವು ಸಹಾಯ ಮಾಡಿರಿ ಅಪ್ಪ ಕರ್ತನೆ. ಅಪ್ಪ, ನಾವು ಪಾಪಕ್ಕೆ ದಾಸರಾಗದಂತೆ ಸ್ವಾಮಿ, ಹಾಗೆ ನಾವು ಒಳ್ಳೆಯವರಾಗಿ ನಡೆದುಕೊಳ್ಳದೇ ಇದ್ದರೆ ಸ್ವಾಮಿ ಅಪ್ಪ ಪಾಪವು ಬಾಗಿಲಲ್ಲಿ ನಿಂತುಕೊಂಡು ನಮಗಾಗಿ ಹೊಂಚು ಹಾಕುತ್ತಿರುತ್ತದೆ ಸ್ವಾಮಿ. ಪಾಪವು ಕೊಡುವ ಸಂಬಳ ಮರಣ ಆಗಿದೆ ಸ್ವಾಮಿ, ಅದು ಬೇಡ ಯೇಸಪ್ಪ. ನಾವು ಯಾವಾಗಲೂ ನಿನ್ನ ಮಕ್ಕಳಾಗಿ ನೀನು ಬೋಧಿಸುವ ಒಂದು ಒಳ್ಳೆಯದನ್ನೇ ನಾವು ಕಲಿತು ಒಳ್ಳೆಯದನ್ನೇ ನಾವು ಮಾಡಲಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ನಮ್ಮನ್ನು ಅಪ್ಪ ತಂದೆ ಇನ್ನು ಒಳ್ಳೆಯ ಕಾರ್ಯಗಳಿಗಾಗಿ ನಮ್ಮನ್ನು ಉಪಯೋಗಿಸಬೇಕಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆ. ಆಮೇನ್. ಥ್ಯಾಂಕ್ ಯು. ಈ ವಾಕ್ಯದಂತೆ ನಿಮ್ಮನ್ನು ನಮ್ಮನ್ನು ನಡೆಸಲಿ. ಆಮೇನ್.